ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಷಾ ಫ್ಯಾಮ್ಲಿ ಕನ್ನಡ ವ್ಲಾಗ್ಸ್ ಏನು ಫ್ರೆಂಡ್ಸ್ ನಾನು ಅದು ತುಂಬ ಚೆನ್ನಾಗಿದೆ ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಮ್ಮ ಮನೆ ಹತ್ರ ಒಂದು ಕಿಲೋಮೀಟ್ರ್ ದೂರದಲ್ಲಿ ಡಿ ಮೋಟ್ ಆಗಿದೆ ಅಂದರೆ ನೋಡ್ಕೊಂಬರೋಣ ಯಾವ ರೀತಿ ಆಗಿದೆ ಅಂತ ಹೊರಟಿದ್ವಿ ಹಾಗೆ ನಮ್ಮ ಮನೆಗೆ ಒಂದು ಹೊಸ ಅತಿಥಿ ತರೋಣ ಅಂತ ಕೂಡ ಹೊರಟಿದ್ವಿ ಹಾಗೆ ಮಧ್ಯದ ರೀಲಿ ಇದೇ ಇರೋದು ಇದನ್ನು ಮುಗಿಸ್ಕೊಂಡು ನಾವು ಮುಂದೆ ಹೋಗ್ಬೇಕಾಗುತ್ತೆ ಹೋದ್ವಿ ನೋಡಿದ್ವಿ ಅಂದರೆ ಹೋದ್ಮೇಲೆ ಏನಾದರೂ ಒಂದು ಶಾಪಿಂಗ್ ಮಾಡಲೇಬೇಕಲ್ವಾ ನಮಗೆ ಹೆಣ್ಮಕ್ಳು ನೋಡೇ ಇದ್ದಿರಲ್ಲ ನೋಡಿದ್ಮೇಲೆ ಏನಾದ್ರು ತಗೋಬೇಕಂತ ಅನಿಸ್ಬಿಡುತ್ತೆ ಸುಮ್ಮನೆ ನೋಡೋಣ ಅಂತ ಬೇಡ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡ್ತಾಯಿದ್ದೀನಿ ತುಂಬ ಆಫರ್ಸ್ ಇತ್ತು ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅಶ್ರದ ಪುಡಿ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಆಮೇಲೆ ಶುಗರು ತುಂಬ ಅಂದರೆ ತುಂಬ ಆಫರ್ ಇತ್ತು ಬೈ ಒನ್ ಗೆಟ್ ಬೈ ಫ್ರೀ ಇತ್ತು ಅಂದರೆ ನಾನು ಇನ್ನೂ ಬೇರೆ ಬೇರೆ ಏನು ನೋಡಿಲ್ಲ ನನಗೇನು ಬೇಕೋ ಅದನ್ನು ಮಾತ್ರ ತೊಗೊಂಬಂದೆ ಯಾಕಂದರೆ ನಾವು ಸುಮ್ಮನೆ ನೋಡೋಕ್ಕಂತ ಹೋದ್ವಿ ಯಾವ ರೀತಿ ಅಂತ ನಾನು ಆಲ್ರೆಡಿ ತಿಂಗ್ಳು ಮಂತ್ಲಿಗೆ ಇಲ್ಲಿ ನಾನು ಆಲ್ರೆಡಿ ರೇಷನ್ ತೊಗೊಂಬಿಟ್ಟಿದ್ದೆ ಅದಕ್ಕೆ ನಾನು ಸ್ವಲ್ಪ ಮಾತ್ರ ಶಾಪಿಂಗ್ ಮಾಡಿದೆ ಯಾಕಂದರೆ ನೆಕ್ಸ್ಟ್ ಮಂತಿಂದ ವಿಸಿಟ್ ಮಾಡ್ಬೋದಲ್ವಾ ಅದಕ್ಕೋಸ್ಕರ ನನಗೆ ತುಂಬ ಆಯಿತು ಯಾಕಂದರೆ ನಾವು ಅಂಗಡಿ ತೊಗೊಳೋದಕ್ಕಿಂತ ಈ ಥರ ಬೈ ಒನ್ ಗೆಟ್ ಒನ್ ಫ್ರೀ ಅಂದರೆ ತುಂಬ ಅಂದರೆ ಆಚೆಯವ್ರ ಕಂಪ್ನಿ ಬಿಟ್ಟಿರೋದು ತುಂಬ ಚೆನ್ನಾಗಿರುತ್ತೆ ಆ ಕಂಪ್ನಿದು ಆಚೆ ಕಂಪ್ನಿದು ಅದಕ್ಕೆ ನಾನು ಬರೀ ಸ್ವಲ್ಪ ಮಸಾಲೆ ಸಾಮಾನೇ ಸ್ವಲ್ಪ ಜಾಸ್ತಿ ತೊಗೊಂಡೆ ನಾನು ಜಾಸ್ತಿ ಯೂಸ್ ಮಾಡೋದಾದೆ ಅದಕ್ಕೋಸ್ಕರ ಏನು ನಮ್ಮ ಮೈದನ ಮಗ ಅವನು ನಾನು ಮತ್ತು ನಮ್ಮ ಮನೆಯವ್ರ ಮೂವರು ಹೋಗಿದ್ವಿ ನಮಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ಎ ಟು ಜೆಡ್ ಇಟ್ಟಿರ್ತಾರೆ ನಮಗೆ ಯಾವ ಒಂದು ಕಡೆ ಮಸಾಲೆ ಪದಾರ್ಥ ಮತ್ತು ಒಂದು ಕಡೆ ಆಯಿಲು ಒಂದು ಕಡೆ ಶುಗರ್ಸ್ ಒಂದು ಕಡೆ ಬೇಳೆಕಾಳು ಆ ಥರ ಎಲ್ಲ ಇರ್ತವೆ ನಮ್ಗೆ ಯಾವ್ದು ಬೇಕು ಅಂದರೆ ಮತ್ತು ಬೇಳೆಕಾಳು ಕೂಡ ನಮಗೆ ಆಫರ್ ಇತ್ತು ತುಂಬಾ ಹತ್ತು ಇಪ್ಪತ್ತು ಒಂದು ಪ್ಯಾಕೆಟ್ ಮೇಲೆ ಹತ್ತು ರೂಪಾಯಿ ಡಿಸ್ಕೌಂಟ್ ಇತ್ತು ಪರವಾಗಿಲ್ಲ ಅನ್ನಿಸ್ತು ನನಗೆ ಇಲ್ಲಿ ತೊಗೋ ಯಾಕಂದರೆ ಇಲ್ಲಿ ಆಲ್ರೆಡಿ ನಾನು ತೊಗೊಂಡಿದ್ದೆ ರೇಷನು ಅದಕ್ಕಿಂತ ಬೆಸ್ಟ್ ಪರವಾಗಿಲ್ಲ ತುಂಬಾ ಕಮ್ಮಿ ಇತ್ತು ನನಗೆ ಕಮ್ಮಿ ಅನ್ನಿಸ್ತು ಅದಕ್ಕೆ ತೊಗೊಂಡೆ ಆಲ್ಮೋಸ್ಟ್ ಈಗ ಮುಗಿತಾ ಬಂತು ನಮ್ಮ ಶ್ಯಾಂಪಿಂಗ್ ಸಿಂಪಲ್ಲಾಗಿ ಸ್ವಲ್ಪ ಮಾತ್ರ ಮಾಡಿದೆ ನಾನು ಅಷ್ಟೇ ನಾವು ಮಂತ್ಲಿಗೆ ಒಂದು ಸರ್ತಿ ಹೋಗಿ ತೊಗೊಂಡ್ಬರ್ತೀವಂದರೆ ಎಲ್ಲ ನಮಗೆ ಅಲ್ಲೇ ಸಿಗುತ್ತೆ ಇನ್ನೊಂದು ಅಂಗಡಿಗೆ ಹೋಗಿ ಇಲ್ಲಾಗಿದ್ರೆ ಒಂದು ಅಂಗಡಿಯಲ್ಲಿ ಇಲ್ಲ ಅಂದರೆ ಇನ್ನೊಂದು ಅಂಗಡಿಗೆ ಹೋಗ್ಬೇಕಾಗಿತ್ತು ಆದರೆ ಅಲ್ಲಿ ಹಂಗಲ್ಲ ನಾವು ಏನು ಬೇಕೋ ನಮಗೆ ಸ್ಲಿಪ್ ಮಾಡ್ಕೊಂಡು ಹೋದರೆ ಬರೆದಿಟ್ಕೊಂಡು ನಮಗೆ ಏನೇನು ಬೇಕಂತ ಕರೆಕ್ಟಾಗಿ ನಮಗೆ ಎಲ್ಲ ಅಲ್ಲೇ ಸಿಗುತ್ತೆ ಒಂದೇ ಸತಿ ಶಾಪಿಂಗ್ ಮಾಡ್ಬೋದು ನಮಗೆ ತುಂಬ ಖುಷಿಯಾಯಿತು ನಮ್ಮ ಕಡೆ ಯಾವುದೂ ಇರಲಿಲ್ಲ ಇದೆ ಫಸ್ಟ್ ಟೈಮ್ ಆಗಿ ಫಸ್ಟ್ ಆಗಿರೋದು ಮಾರ್ಟ್ ಇವಾಗ ನಾನು ಶಾಪಿಂಗ್ ಮಾಡಿರೋ ತೋರಿಸ್ತಾ ಇದ್ದೀನಿ ಚಿಕನ್ನು ಮತ್ತು ಮಟನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಹಾಗೆ ಚಕ್ಕೆ ತೊಗೊಂಡಿದ್ದೀನಿ ಧನಿಯಾ ಪುಡಿ ಹೇಳಿದ್ನಲ್ಲ ಒಂದು ತೊಗೊಂಡ್ರೆ ಒಂದು ಫ್ರೀ ಇತ್ತು ಮತ್ತು ಶುಗರ್ ಕೂಡ ಅಷ್ಟೇ ಒಂದು ಕಿಲೋ ತೊಗೊಂಡ್ರೆ ಒಂದು ಕಿಲೋ ಫ್ರೀ ಇದೆ ಆಮೇಲೆ ಕಾಳು ತೊಗೊಂಡೆ ಕಡಲೆಕಾಳು ಆಮೇಲೆ ಅಷ್ಟು ಪುಡಿ ತೊಗೊಂಡ್ರೆ ಒಂದು ತೊಗೊಂಡ್ರೆ ಒಂದು ಫ್ರಿಜ್ಜಿಯ ಬೀದು ಆಮೇಲೆ ಇದು ಚಿಕನ್ ಬಿರಿಯಾನಿ ರೆಡಿಮೆಂಟ್ ಮಸಾಲ ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಅಂತ ತಂದಿದ್ದೀನಿ ಹಾಗೆ ಚಿಕನ್ ಕರೀದು ತಂದಿದ್ದೀನಿ ಯಾವ ರೀತಿಗಾಗ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತು ಕಡಲೆಕಾಳು ತೊಗೊಂಡಿದ್ದೀನಿ ಮತ್ತು ಬಟಾಣಿ ಹಾಗೇ ಬೇಳೆ ಆಮೇಲೆ ಶುಂಠಿ ಪೇಸ್ಟ್ ಬರೀ ಶುಂಠಿ ಪೇಸ್ಟು ಮತ್ತು ಬರೀದು ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟ್ ಸಪ್ರೇಟ್ ತೊಗೊಂಡೆ ನಾನು ನನಗೆ ಟಿ ಲಂಚಿಗೆಲ್ಲ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೇ ಪ್ರಿಪೇರ್ ಮಾಡಿ ಇಟ್ಕೊತ ಇದ್ದೆ ನೋಡೋಣ ಅಂದ್ಬಿಟ್ಟು ತಂದಿದ್ದೀನಿ ಪ್ಯಾಕೆಟು ನಾನು ಹೇಳಿದ್ನಲ್ಲ ಒಂದು ಶುಗರ್ ಬಂದು ಫ್ರೀ ಅಂತ ಅಂದ್ಬಿಟ್ಟು ಮತ್ತು ಈ ಚಿಲ್ಲಿ ಪೌಡ್ರ್ ನಾನು ಜಿ ಆರ್ ಬಿ ಅವ್ರದ್ದನ್ನು ತೊಗೊಳ್ಳೋಣ ನೋಡೋಣ ಈ ಸರಿ ಅಂದ್ಬಿಟ್ಟು ಮತ್ತು ಒಣಮೆಣ್ಸಿನ್ಕಾಯಿ ಒಂದು ಕೆ ಜಿ ತೊಗೊಂಡಿದ್ದೀನಿ ಆಮೇಲೆ ಸನ್ಫ್ಲವರ್ ಆಲ್ಡಿ ಎರಡು ಲೀಟ್ರ್ ತಗೊಂಡೆ ಮತ್ತು ಇದು ಜಿಳೆಗ್ ಹಾಕೋದು ಅಲ್ಲಲ್ಲಿ ಮೂಲೆಯಲ್ಲಿ ಇಟ್ಕೊಳ್ಳೋಣ ಅಂದರೆ ಕಲರ್ ಕಲರ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೆ ಅಷ್ಟೇ ಇದನ್ನು ಎಲ್ಲ ಸೈಡ್ ಇಡ್ಬೋದು ಇದನ್ನ ಅಂದ್ಬಿಟ್ಟು ತೊಗೊಂಡೆ ನೆಕ್ಸ್ಟು ನಮ್ಮ ಮನೆಗೆ ಹೊಸ ಅತಿಥಿ ತಗೊಂಬಂದೆ ಅಂದರೆ ಫಿಶ್ ತೊಗೊಂಬಂದೆ ಐದು ಜನನ ಕರ್ಕೊಂಬಂದಿದ್ದೀನಿ ಇವತ್ತು ನಮ್ಮ ಮನೆಯವರೆಲ್ಲ ರೆಡಿ ಮಾಡ್ತಾಯಿದ್ದಾರೆ ನೋಡಿ ನಾನು ಅಡುಗೆ ಮಾಡ್ತಾಯಿದ್ದೆ ಮನೆಯವರೆಲ್ಲ ಪಾಪ ಅವರೇ ರೆಡಿ ಮಾಡಿಕೊಂಡ್ರು ನೀಟಾಗಿ ಬೇಗ ಬಂದಿದ್ರಲ್ವ ಅದಕ್ಕೆ ಹೋಗಿದ್ವಿ ಎಲ್ಲ ಫಿಟ್ ಮಾಡ್ತಾಯಿದ್ದಾರೆ ಮಕ್ಕಳು ಮೂರು ಜನ ಕುತ್ಕೊಂಡು ನೋಡ್ತಾ ಇದ್ದಾರೆ ಏನೋ ಖುಷಿ ಅಲ್ವಾ ಮನೆಗೆ ಈ ಥರದ್ದೆಲ್ಲ ತಂದರೆ ಮಕ್ಕಳಿಗೆ ನಮಗಿಂತ ಮಕ್ಕಳೇ ತುಂಬ ಖುಷಿ ಪಡ್ತಾರೆ ನೋಡಿ ಎಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಸೆಟ್ ಮಾಡ್ದಾಯಿತು ನೋಡಿ ಇವಾಗ ಎಲ್ಲ ಸೆಟ್ ಮಾಡಿಬಿಟ್ರು ಅದರೊಳಗಡೆ ಒಂದೇ ಒಂದು ಫ್ಲವರ್ ಹಾಕಿದ್ವಿ ಅಷ್ಟೇ ಆ ಫಿಶ್ ಟ್ಯಾಂಕಿಗೆ ಕರೆಕ್ಟಾಗಿ ಅದಕ್ಕೆ ಸರಿ ಆಯಿತು ಮ್ಯಾಚ್ ಆಯಿತು ಅದೊಂದೇ ಒಂದು ಫ್ಲವರು ಆರು ವರ್ಷ ಹಿಂದೆ ಒಂದು ಮೀನ್ಸ್ ಹಾಕಿದ್ವಿ ಒಂದೇ ಒಂದು ಸಾಕೊಂಡಿದ್ವಿ ಆ ಸತ್ತೋದ್ಮೇಲೆ ನಾವು ತಂದೆ ಇರಲಿಲ್ಲ ಇವಾಗ ತೊಗೊಂಬಂದಿದ್ವಿ ಇವಾಗ ಆರು ವರ್ಷ ಏಳು ವರ್ಷನೇ ಆಯಿತು ಈಗ ಆಲ್ಮೋಸ್ಟ್ ಇವಾಗ ನೋಡಿ ಬಂದಾಯಿತು ಸೇರ್ಕೊಂಡವ್ರು ಅವ್ರ ಮನೆಗೆ ನೋಡಿ ಈ ಜನರ ಮಕ್ಕಳಂತೂ ತುಂಬ ಖುಷಿ ಫ್ರೆಂಡ್ಸ್ ಯಾಕಂದರೆ ಈ ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ಮಕ್ಕಳು ತುಂಬ ಖುಷಿ ಪಡ್ತಾರೆ ನೋಡಿ ಎಲ್ಲ ಆಯ್ತು ಇವಾಗ ಎಷ್ಟು ಚೆನ್ನಾಗಿ ಉಪ್ಪರಾಗಿ ಕಾಣಿಸ್ತಾ ಇದ್ದೀಯಲ್ವ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದ್ರಿಂದ ನಾವು ಏನೇ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ಈಸಿಯಾಗಿ ನೋಡ್ಬೋದು ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್